ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ. ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರಿಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ. ಜಗತ್ತಿನಲ್ಲಿ ಯಾವುದು ಸಂಪೂರ್ಣ ಸರಿಯಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬನಲ್ಲೂ ತಪ್ಪು ಇರುತ್ತದೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬನು ತಪ್ಪು ಮಾಡಿರುತ್ತಾನೆ. ಬೇರೊಬ್ಬರಲ್ಲಿ ತಪ್ಪನ್ನು ಕಂಡುಹಿಡಿಯಬಾರದು. ಕಣ್ಣು ಮುಚ್ಚದೆ ಜಾರುವ ಕಂಬನಿ, ಕಣ್ಣು ಮುಚ್ಚಿದರೂ ಬಾರದ ನಿದ್ರೆ, ಭಾವನೆಗಳ ಒದ್ದಾಟದ ನಡುವೆ ಮಾತು ಮೌನವಾಗಿದೆ. ಪ್ರಾಮಾಣಿಕರಾಗಿರುವುದರಿಂದ ನಮಗೆ ಹೆಚ್ಚು ಸ್ನೇಹಿತರು ಸಿಗದೇ ಇರಬಹುದು. ಆದರೆ ಸಿಕ್ಕವರು ಸೂಕ್ತ ವ್ಯಕ್ತಿಗಳಾಗಿರುತ್ತಾರೆ. ನೀನು ಯಾವುದನ್ನು ಪಡೆಯುವುದಕ್ಕೆ ಅರ್ಹನಾಗಿದ್ದೀಯೋ ಅದು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಕೆಲವರು ಅವರ ಅವಶ್ಯಕತೆಗೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನುವುದು ಇರುತ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಕೊಟ್ಟಿರೋ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರುವುದಿಲ್ಲ. ಸಹಾಯ ಮಾಡಬೇಕು ಎನ್ನುವ ಕೈಗಳಲ್ಲಿ ಸಂಪಾದನೆ ಇಲ್ಲ, ಸಂಪಾದನೆ ಮಾಡುವ ಕೈಗಳಿಗೆ ಸಹಾಯ ಮಾಡುವ ಗುಣವಿಲ್ಲ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.